ಶ್ರೀ ವಿಜಯಾನಂದ ಕಾಶ್ಯಪ್ಪನವರವರೇ, ನಮ್ಮ ಹಿರಿಯರು, ಹಿಂದಿನ ಶಾಸಕರು, ಹಿಂದಿನ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ರವರೇ, ನಮ್ಮ ಏನು ರವಿ ಪಾಟೀಲ್ ಅದಾರಲ್ರಿ, ಈಗ ಹೊಸದಾಗಿ ಯಾರ ಅಧ್ಯಕ್ಷರದಲ್ರಿ, ನಾಯ್ ಗೌರವ ಅಧ್ಯಕ್ಷರಾದಂತ ಶ್ರೀ ಆರ್ ಕೆ ಪಾಟೀಲ್ ರೇ, ಇನ್ನೊಬ್ಬ ಕಾರ್ಯಾಧ್ಯಕ್ಷರು, ಕ್ರಿಯಾಶೀಲರು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯವನ್ನ ಸಂಘಟನೆ ಮಾಡುತ್ತಿರುವಂತಹ ಶ್ರೀ ದರೇಪಣ್ಣ ಕಕ್ಕಣ್ಣ ಅವರವರೇ, ಲಿಂಗಪ್ಪ ಬಿರೋಜಿ ಅವರೇ, ನಮ್ಮ ಈಗ ತಾನೇ ನಮ್ಮ ಸಮಾಜದ ರಾಷ್ಟ್ರೀಯ ಕಾನೂನು ಸಲಹೆಗಾರರಾಗಿ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಹಿರಿಯ ನ್ಯಾಯವಾದಿಗಳು, ನಮ್ಮ ಆತ್ಮೀಯರು ಹಿರಿಯರಾದಂತಹ ಶ್ರೀ ದಿನೇಶ್ ಪಾಟೀಲ್ ವಕೀಲರೇ, ನಮ್ಮ ಹಿರಿಯರಾದ ಮಾಜಿ ಶಾಸಕರು ಮತ್ತು ಪಾದಯಾತ್ರೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಕಾರ್ಯಕರ್ತರಾದಂತಹ ಶ್ರೀ ಶಿವಶಂಕರ್ ಅವರೇ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸಹೋದರಿ ಶ್ರೀಮತಿ ವೀಣಾ ಕಾಶ್ಯಪ್ಪನವರೇ, ರಾಜ್ಯದ ಪಂಚಸೇನಾ ಅಧ್ಯಕ್ಷರು ಮಾನ್ಯರಾದ ಡಾಕ್ಟರ್ ಬಿ ಎಸ್ ಪಾಟೀಲ್ರೇ, ನೂತನವಾಗಿ ಬೆಳಗಾವಿ ಜಿಲ್ಲೆಯ ಪಂಚನಗೋಡು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರೇ, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆದಂತಹ ಸಾರಿ ಅಧ್ಯಕ್ಷರಾಗ ಕಾಣಿಸ್ತಾರೆ, ಯಾಕಂದ್ರೆ ಬರೀ ಯಾರೋ ಬೇರೆ ಬೇರೆ ಹೊಡ್ಕೊಂಡ್ರೆ ಡಿಸಿಸಿ ಬ್ಯಾಂಕ್ ತಯಾರಾಗಿರ ಮ್ಯಾಗ ಡಿಸಿಸಿ ಬ್ಯಾಂಕಿನ ಮ್ಯಾಗ ನಮ್ ಕೈಯಾಗಿರ್ಬೇಕು, ಏನೋ ಭಯ ಬಂದೈತಲ್ಲ ಪಂಚನಗೋಡ ಪಾಟೀಲ್ರೇ. ನಮ್ಮ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಸಮುದಾಯ ಏನು ಕೊಡದೈತಪ್ಪ ಅಂತ, ಗೌಡಲಿಂಗ ಆಯ್ತು ಅಂದ್ರೆ ನಮ್ಮವರೇ ಅವರು. ಈಗ ಆ ಭಾಗದಲ್ಲಿ ನಮ್ಮ ಮಲ್ಲೇಶ್ ಅವರು, ಚಾಮರಾಜನಗರ ಮಲ್ಲೇಶ್ ಅವರು, ಅವ್ರು ನಮ್ಮ ಅಧ್ಯಕ್ಷರು ಇರೋದಿಲ್ಲ, ಅವ್ರ ಬರೇ ಊರ ಹೆಸರ ಅವ್ರದ ಹೆಸರು ಇರ್ತದೆ, ಅವ್ರದ ದಾವಣಗೆರೆ ದಾಟಿದ್ರು ಅಂದ್ರೆ ಅದು ಪ್ರಾರಂಭ ಆಗ್ತದೆ. ಮಲ್ಲೇಶ್ ಅವರು ನಮ್ಮ ಗೌಡಲಿಂಗ ಸಮುದಾಯದ ಒಂದು ಸಮಾಜವನ್ನು ಸೇರಿಸುವಂತಹದ್ದನ್ನ ಇವತ್ತು ಮಾಡಿದ್ದಾರೆ. ನಟರಾಜ್ ಅವರು ನಮ್ಮ ಸಮಾಜದ ಹಿರಿಯರು, ಅದೇ ರೀತಿ ಶ್ರೀಮತಿ ರೋಹಿಣಿ ಪಾಟೀಲ್ರು, ಅಂಬರೀಶ್ ನಾಗೂರ್ ಅವರೇ, ರುದ್ರಣ್ಣ ಚಂದ್ರಿಗೆ ಅವರೇ, ಮಹಾರಾಷ್ಟ್ರ ರಾಜ್ಯ ಪಂಚಮಸಾಲಿ ಸಮಾಜ ನೋಡ್ರಿ, ಮಹಾರಾಷ್ಟ್ರದಾಗ ಸೈತಿಕ ಪಂಚಮಸಾಲಿ ಸಮಾಜ ನಮ್ದೈತಿ, ನಾವು ಎಲ್ಲಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಈಗ ಆ ಸಮಾಜ ನಮ್ಮ ಸಮಾಜದ ಅಧ್ಯಕ್ಷರಾದಂತ ಶ್ರೀ ಹೇಮಂತ್ ಪಾಟೀಲ್ರೇ, ನಮ್ಮ ಎಂಎಸ್ ರುದ್ರಗೌಡರು ನಮ್ಮ ಬಿಜಾಪುರದವರು, ಹಾಗೂ ವೇದಿಕೆ ಮೇಲೆ ನೂತನವಾಗಿ ಆಯ್ಕೆಯಾದಂತಹ ನಮ್ಮ ಸಮಾಜದ ಮಹಾನಗರ ಪಾಲಿಕೆ ಸದಸ್ಯರುಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲ ನನ್ನ ಬೆಳಗಾವಿ ಜಿಲ್ಲೆ ಸಮಸ್ತ ತಂದೆ ತಾಯಂದರೇ, ಹಿರಿಯರೇ, ಯುವಕರೇ, ಮಾಧ್ಯಮದ ಎಲ್ಲ ಸಮಸ್ತ ಬೆಳಗಾವಿ ಜಿಲ್ಲೆ ನಮ್ಮ ಸಮುದಾಯದ ಎಲ್ಲ ತಂದೆ ತಾಯಂದರೇ, ಹಿರಿಯರ ಪತ್ರಕರ್ತ ಬಂಧುಗಳು, ಈಗಾಗಲೇ ಪೂಜ್ಯರು ಮಾತಾಡಿದ್ದಾರೆ, ಕಾಶ್ಯಪ್ಪನವರು ಮಾತಾಡಿದ್ದಾರೆ, ಮತ್ತು ಅನೇಕ ಸಮಾಜದ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಇದೊಂದು ದೊಡ್ಡ ತಪಸ್ಸು, ಇದೊಂದು ದೊಡ್ಡ ಹೋರಾಟ. ಎಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಪ್ರತಿಭಟನೆ ಮಾಡುದು, ಇಲೆಕ್ಷನ್ ಸಮೀಪ ಬಂದಾಗ ಒಂದು ಸಮಾವೇಶ ಮಾಡುದು, ಅಲ್ಲಿ ಎಲ್ಲ ಪಕ್ಷದ ಲೀಡರ್ಗಳನ್ನು ಕರೆಸೋದು, ಅವರ ಆಶ್ವಾಸನೆ ಕೊಡುದಿಲ್ಲ ನನ್ನ ಸರ್ಕಾರ ಬಂದ್ರೆ 24 ಗಂಟೆಯಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಅವ್ರು ಭಾಷಣ ಮಾಡೋದು, ನೀವು ಚಪ್ಪಲಿ ಹೊಡೆದು ಊಟ ಮಾಡಿ ಮನೆಗೆ ಹೋಗಿ, ಮತ್ತೆ 4.5 ವರ್ಷ ನಂತರ ಮತ್ತೆ ಜಾತಿ ಸಂಘಟನೆ ಚಾಲು, ಮತ್ತೆ ಕೆಲವೊಂದು ಮಂದಿ ಉದ್ಯೋಗ ಆಗ್ಬಿಟ್ಟು ಮಂತ್ರಿ ಆಗ್ಬೇಕಾದ್ರೆ ಇದೊಂದು ಲಾಬಿ ಮಾಡಿಕೊಂಡು ನಮ್ಮ ಸಮಾಜವನ್ನ ಒಂದು ಮುಕ್ತ ಸಮಾಜ, ಇವತ್ತು ನಾನು
ರಾಜಕಾರಣದಲ್ಲಿ ನಾವು ಈ ಸಮಾಜದಲ್ಲಿ ಕಾರ್ಯಕ್ರಮ ಭಾಗವಹಿಸುತ್ತಿದ್ದೆ, ಆದ್ರೆ ಎಲ್ಲೂ ಈ ಕೋಟಾದಾಗ ಯಾವ ಮಂತ್ರಿನೂ ನಾನು ಕೇಳಿಲ್ಲ. ನಮ್ಮ ಉದ್ದೇಶ ಇವತ್ತು ಏನು, ಬೆಳಗಾವಿಯಲ್ಲಿ ಸುವರ್ಣಸೌಧ ಮುಂದೆ ಗುರುಗಳು ಎಲ್ಲ ನಮ್ಮ ಏನೋ ನಮ್ಮ ಸಮಾಜದ ಹಿರಿಯರೆಲ್ಲರೂ ಉಪವಾಸ ಕೂತಾಗ ನಾಟಕೀಯ ರೀತಿಯಲ್ಲಿ ಏನೋ ಮಾಡಿಬಿಡ್ತೀವನೋ ಅಂತ ಸುಳ್ಳು ಭರವಸೆ ಕೊಟ್ಟು ಅವ್ರಿಗೇನೋ ಸರ್ಬತ್ ಕುಡಿಸಿ ಎಬ್ಬಿಸ್ಬಿಟ್ಟು ಅದ್ರ ಮೋಸ ಇದೆ. ಮುಂದೆ ನಾವೆಲ್ಲ ಕೂಡಲ ಸಂಗಮದಲ್ಲಿ ಕೂಡಿದೀವಿ, ಇದನ್ನು ಮಾಡಬೇಕು. ಇದು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ಇವತ್ತು ನೋಡ್ರಿ, ಇವತ್ತು ಹೇಳಿದ ನಮ್ದು ಕಸೆಪ್ ನೋಡಿ 21 MLA ಇದೆ. ನಿನ್ನೆ 8 ಮಂದಿ ಬಂದರು ಬಾಯಿನಿಯೊಳಗ ಬರುವುದಿಲ್ಲ, ಕೆಲವೊಂದು ಮಂದಿಗೆ ಹಸೆ ಅನಿಸ್ತಕ್ಕಂಥದ್ದು MLAಗಳಿಗೆ. ಏನು ಇದೊಂದ್ರೆ ನಿಮ್ಗೇನು ಕೆಲಸ ಹೇಳಿ ಕೇಳ್ತಾರ, ಅದೇನು ಆಗುವುದಾಗಿ ಬಿಡುವುದಕ್ಕೆ ಒಪ್ಪತ್ತಾಗ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಜಾತಿ ಕೋಟಾದಾಗ ಇವರಿಗೆ MLA ಟಿಕೆಟ್ ಬೇಕು, MP ಟಿಕೆಟ್ ಬೇಕು, ಮಂತ್ರಿನೂ ಬೇಕು, ಮುಖ್ಯಮಂತ್ರಿನೂ ಆಗ್ಬೇಕಂತಾರೆ. ಒಂದು ಕೋಟಿ ಜನ ಅದೀವಿ ನಮ್ಮ ಸಮುದಾಯ ಕೊಡಲು ತಳಿ ಅಲ್ಲಿ ಬಯೋಡೇಟಾ ಕೊಡ್ತಾರೆ. ನಿನ್ನೆ 14 ತಾರೀಕಿಗೆ ಏನು ಪ್ರಾರಂಭ ಆಯಿತು, ಅವತ್ತು ನಾನು ಗುರುಗಳಿಗೆ ಹೇಳಿದೆ, ಕಾಶಪ್ಪನವ್ರಿಗೆ ಹೇಳಿದೆ, ಜನವರಿ 14 ನೀವು ಬರಬೇಕು, ನೀವೇ ಉದ್ಘಾಟನೆ ಮಾಡಬೇಕಂತ. ಇಲ್ಲಿ ಗುರುಗಳ ನಮ್ಮ ಸಂಕ್ರಮಣ ನಾನೇ ಅದರ ಅಧ್ಯಕ್ಷ ಇದ್ದೀನಿ, ನಮ್ಮ ಸಿದ್ದೇಶ್ವರ ದೇವಸ್ಥಾನದ್ದು, ಇಲ್ಲ ನೀವು ಬರಬೇಕು, ನಿಮ್ಗೆ ಬಹಳ ಅಪೇಕ್ಷೆ ಇರ್ತಿರ್ತವೆ. ನಾವು ಒಂದು ಮಾತು ಹೇಳಿದೆ ಗುರುಗಳಿಗೆ, ಕಾಶಪ್ಪನವ್ರಿಗೆ, ನೀವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು. ಯಾರೇ ನಡುವರ್ಕು ಬಂದು ಏನೇ ನಾಟಕ ಮಾಡಿದ್ರು ನೀವು ಬಿಡಬಾರ್ದು. ಬರ್ತಾರೋ ಗ್ಯಾರಂಟಿ ಬರ್ತಾರ, ಬಂದು ಹೇಳ್ತಾರ, ಅಲ್ಲೇ ಫೋನ್ ಹಚ್ಚಿಕೊಡ್ತಾರ ಮುಖ್ಯಮಂತ್ರಿಗಳಿಗೆ, ಗುರುಗಳ ಬಂದ್ಬಿಡ್ರಿ ಬೆಂಗಳೂರಿಗೆ ಎಲ್ಲ ಬರೋಬ್ಬರಿ ಮಾಡಿ ತೋತಾರ, ಆ ಹೋರಾಟ ಕೆಡಿಸುವುದಂತದ್ದು ಎಲ್ಲ ನಡೀತಾವು, ನೀವು ದಯವಿಟ್ಟು ಹಂಗಿದ್ರೆ ನಾವು ಉದ್ಘಾಟನೆ ಮಾಡುವುದಕ್ಕ ಯಾರೂ ಬರಲಿಲ್ಲ ಅಂತ ತಿಳ್ಕೊಂಡು ಸಮಾಜ ನಾಟಕ. ನೀವು ಇಬ್ಬರೇ ಬೆಂಗಳೂರಿನ ಹೋಗ್ರಿ, ಅದೇನಾಗಿದ್ದಾಗ ನೋಡೇ ನೋಡ್ಬಿಡೋ ಅಂತ ಸರ್, ನಮ್ಮ ಸಮಾಜದವ್ರೆ ಏನ್ ತಾಕತ್ತ ಇತ್ತು ಇಲ್ವ, ಬರೇ ನಾಟಕ ಕಂಪನಿ ಐತೆ. ಅವತ್ತೇ ನಾವು ಉದ್ಘಾಟನೆ ಮಾಡಿದೀವಿ, ಇವತ್ತೆಲ್ಲ ಟೀಕೆ ಮಾಡ್ತಾರೆ ಕೆಲವು ಮಂದಿ, ಗುರುಗಳ ರಾಜಕೀಯ ಮಾಡ್ತಾರ. ರಾಜಕಾರಣಿಗಳು ಇಲ್ಲಾರ್ದೇ ನೋಡ್ರಿ, ರಾಜ ಮಹಾರಾಜರು ಹಿಡಿದು ಈ ದೇಶನಾಗ ಎಲ್ಲಾ ರಾಜ ಮಹಾರಾಜರು ಇದ್ರಾಗ ಒಂದು ಧರ್ಮಗುರುಗಳು ಇರ್ತಿದ್ರು. ಏನೇ ಕಷ್ಟ ಬಂದಾಗ ಧರ್ಮಗುರುಗಳು ಕೇಳೇ ಅವತ್ತಿನ ರಾಜ ನಿರ್ಣಯ ಮಾಡ್ತಿದ್ದ. ಇನ್ನು ನಮ್ಮ ದೇಶದ ಸಂಸ್ಕೃತಿ ಇದೆ. ಈಗ 8 ಮಂದಿ ತಯಾರಾಗ್ಯಾರ ಲೀಡರ್ ಆಗಲಕ್ಕ, ಎಷ್ಟು ಮಂದಿ ಸ್ವಾಮಿಗಳು ಇದನ್ನ ಟೀಕಾ ಮಾಡಲು. ಪಾದಯಾತ್ರೆ ಟೈಮ್ನಾಗ ನಮ್ಮ ಸಮಾಜಕ್ಕೆ ಸಿಗುವಂತ ಮೀಸಲಾತಿ ಹೋರಾಟ ದಿಕ್ಕು ತಪ್ಪಿಸಲಿಕ್ಕೆ ಮುಖ್ಯಮಂತ್ರಿ ಮನೆಗೆ ಹೋಗಿ 5,001 ರೂಪಾಯಿ ತಗೊಂಡು ಬಾಡಂಬಿ ದ್ರಾಕ್ಷಿ ಪ್ಯಾಕೆಟ್ ತಂದಂತ ಸ್ವಾಮಿಗಳು ಇವತ್ತು ಒಕ್ಕೂಟ ಮಾಡ್ತೀನಿ. ಇವ್ರು 5,000 ರೂಪಾಯಿ ಬರೀ, ಇವ್ರು ರೇಟ್ 5,000 ರೂಪಾಯಿಗೆ ಅನ್ನ 10,000 ರೂಪಾಯಿ ಕೊಟ್ರ ಯಾರ್ದಾರ ಪರವಾಗಿ ರಸ್ತೆ ಕಿಳಿಯುವಂತ ಪರಿಸ್ಥಿತಿ ಇಡೀ ಸಮಾಜ. ನಾ ಹೇಳಿದೆ ಒಬ್ಬರು ಜಗದ್ಗುರುಗಳಿಲ್ಲ ಗೌರ್ಮೆಂಟ್ ಗುರುಗಳ, ನಿಮ್ಮನ್ನ ಇಟ್ಟು ದಿವಸ ನಾವು ಎತ್ತಿ ಬೆಳೆಸಿ ನಿಮ್ಮ ಮಠಕ್ಕೆ ರೊಕ್ಕ ಕೊಟ್ಟರು, ಕಡೆಗಣ ಹಾಕಣ ಹೊಲ್ದಾಗ ಏನೇ ಮಾಡೋದಕ್ಕೆ ನಿಮ್ದೊಂದು ಪಾದ ಇಟ್ಟು ಮಾಡಿದೀವಿ. ಈಗ ನಮ್ಮ ವಿರುದ್ಧನೇ